ಈ ದಿನದಂದು ಯಾಕೆ ಚಿನ್ನ ಖರೀದಿಸಬೇಕು? ಈ ದಿನದಂದು ಯಾವ ಕಾರ್ಯ ಮಾಡಿದರೆ ಪುಣ್ಯ ಸಿಗುತ್ತದೆ? ಹಿಂದೂಗಳಿಗೆ ಯಾಕೆ ಈ ದಿನ ತುಂಬಾ ವಿಶೇಷವಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಅಕ್ಷಯ ತೃತೀಯನ್ನು ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ಎಂಬುದು ಶುಭದ ಸಂಕೇತವಾಗಿದೆ. ಎಂದಿಗೂ ಕೊನೆಯಾಗದ ಶುಭ ನಿರೀಕ್ಷೆಗಳು ಎಂಬ ಅರ್ಥವನ್ನು ಅಕ್ಷಯ ತೃತೀಯ ಸಾರಿ ಹೇಳುತ್ತದೆ. ಈ ದಿನದಂದು ನೀವು ಏನು ಮಾಡಿದರೂ ಅದು ನಿಮಗೆ ದೊರೆಯುತ್ತದೆ, ಅಂತೆಯೇ ನೀವು ಪಡೆದುಕೊಳ್ಳುವ ಲಾಭ ದುಪ್ಪಟ್ಟಾಗುತ್ತದೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇದೆ. ತಮ್ಮ ಜನ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ ಮತ್ತು ಮರಳಿ ಅವರಿಗೆ ಶುಭವನ್ನು ತರುತ್ತದೆ ಎಂಬ ನಂಬಿಕೆಯು ಈ ದಿನವು ಹೊಂದಿದೆ. ಅಂತೆಯೇ ಯಾವುದೇ ಹೊಸ ಕೆಲಸಗಳನ್ನು ನೀವು ಈ ದಿನದಂದು ಆರಂಭಿಸಿದರೆ ನಿಮಗೆ ಅದು ಶುಭವಾಗುತ್ತದೆ ಎಂದಾಗಿದೆ. ವಿವಾಹಗಳಿಗೂ ಕೂಡ ಈ ದಿನ ತುಂಬಾ ಶುಭ ಎಂಬ ನಂಬಿಕೆ ಕೂಡ ಇದೆ. ಈ ದಿನದಂದು ವಿವಾಹವಾಗುವ ದಂಪತಿಗಳ ದಾಂಪತ್ಯ ಹೆಚ್ಚು ಬಲವಾಗಿರುತ್ತದೆ ಮತ್ತು ಅನ್ಯೋನ್ಯವಾಗಿರುತ್ತದೆ ಎಂಬುದು ಜನಜನಿತವಾದ ಮಾತಾಗಿದೆ. ತೃತೀಯ ಎಂಬ ಪದವನ್ನು ಎರಡು ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ. ಮೊದಲನೆಯದಾಗಿ, ಭಾರತೀಯ ಹಬ್ಬವಾಗಿರುವ ಈ ಪರ್ವ ದಿನವು ವೈಶಾಖ ಮಾಸದ ಮೂರನೆಯ ದಿನದಂದೇ ಒದಗಿ ಬರುತ್ತದೆ. ಎರಡನೆಯದಾಗಿ, ತ್ರೇತಾಯುಗದ ಪ್ರಾರಂಭ ಇದೇ ದಿನ ಅಂದರೆ ಅಕ್ಷಯ ತೃತೀಯದಂದೇ ಪ್ರಾರಂಭವಾಗಿತ್ತು. ಪುರಾಣಗಳಲ್ಲಿ ವಿವರಿಸುವ ಪ್ರಕಾರ ಈ ದಿನ ವಿನಾಯಕ ಅಥವಾ ವಿಘ್ನ ವಿನಾಯಕ ಗಣೇಶನು ವೇದವಾಸ್ಯರಿಗೆ ಹೇಳುತ್ತಾ ಹೋದಂತೆ ಮಹಾಭಾರತವನ್ನು ಬರೆಯುತ್ತಾ ಹೋಗುತ್ತಾನೆ. ಈ ದಿನದಂದು ಲೋಕವನ್ನು ಲೋಕರಕ್ಷಕನಾದಂತಹ ಭಗವಾನ್ ವಿಷ್ಣು ಆಳುತ್ತಿದ್ದ. ಪುರಾಣದ ಪ್ರಕಾರ ತ್ರೇತಾಯುಗದ ಈ ದಿನದಂದು ಭಾರತದ ಪವಿತ್ರ ನದಿಯಾದ ಗಂಗಾ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಳು ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ತುಂಬಾ ಪವಿತ್ರವಾದಂತಹ ದಿನವಾಗಿದೆ. ಅಕ್ಷಯ ತೃತೀಯವನ್ನು ಅಖಾತೀಜ್ ಎಂದು ಕರೆಯಲಾಗುತ್ತದೆ. ಅಖಾತೀಜ್ ಎಂದರೆ ಸಾಂಪ್ರದಾಯಿಕವಾಗಿ ವಿಷ್ಣುವಿನ ಆರನೆಯ ಅವತಾರವಾದಂತಹ ಪರಶುರಾಮನ ಹುಟ್ಟಿದ ದಿನ ಎಂದು ಕೂಡ ಕರೆಯಲಾಗುತ್ತದೆ. ಯಾಕೆ ಈ ದಿನದಂದೇ ಚಿನ್ನವನ್ನು ಖರೀದಿ ಮಾಡುತ್ತಾರೆ? ಈ ದಿನದಂದು ಚಿನ್ನ, ಬೆಳ್ಳಿ ಅಥವಾ ಇತರ ಅಮೂಲ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ವ್ಯಕ್ತಿಯೋರ್ವನ ಸಂಪತ್ತು ಅಕ್ಷಯವಾಗುತ್ತದೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ದಂತಕಥೆಗಳ ಪ್ರಕಾರ ಭಗವಾನ್ ಕುಬೇರನು ಈ ಶುಭ ದಿನದಂದು ಸಂಪತ್ತಿನ ದೇವತೆಯಾದಂತಹ ಮಹಾಲಕ್ಷ್ಮಿಗೆ ಉಪದೇಶಿಸಿದನೆಂದು ನಂಬಲಾಗುತ್ತದೆ. ಅಕ್ಷಯ ತೃತೀಯದಂದು ರವಿ ಮತ್ತು ಚಂದ್ರ ಏಕಕಾಲಕ್ಕೆ ಪ್ರಮಾಣ ತಲುಪಿ ಉಚ್ಚ ರಾಶಿಯಲ್ಲಿ ಉಜ್ವಲತೆಯನ್ನು ಉಂಟು ಮಾಡುತ್ತಾರೆ. ಅಕ್ಷಯ ಎಂದರೆ ಕ್ಷಯವಿಲ್ಲದಿರುವುದು ಎಂದರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಮೂರನೇ ದಿವಸ. ಅಕ್ಷಯ ತೃತೀಯದಂದು ಸಾಕಷ್ಟು ಐತಿಹಾಸಿಕ ಘಟನೆಗಳು ಸಂಭವಿಸಿವೆ. ಅಕ್ಷಯ ತೃತೀಯದಂದು ಪಿತೃದೇವತೆಗಳಿಗೆ ಪಿತೃತ್ವ ಶ್ರಾದ್ದವೂ ಕೂಡ ಮಾಡುತ್ತಾರೆ. ಅಕ್ಷಯ ತೃತೀಯದಂದೇ ಬಸವೇಶ್ವರ ಹಾಗೂ ಪರಶುರಾಮ ಜನಿಸಿದ್ದ ದಿವಸ. ಅಕ್ಷಯ ತೃತೀಯದಂದು ವಿಷ್ಣುವನ್ನು ಪೂಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ವರ್ಷ ಪೂರ್ತಿ ಮಾಡಿದ ಪಾಪಗಳೆಲ್ಲವೂ ಪರಿಹಾರ ಆಗಲಿ ಎನ್ನುವ ಅರ್ಥದಿಂದ
ಈ ದಿನ ಹಲವಾರು ಜನರು ದಾನವನ್ನು ಕೂಡ ಮಾಡುತ್ತಾರೆ.